ಇವೆಲ್ಲವೂ ಕೂಡ ವಿಪಕ್ಷಗಳ ಟಾಂಗ್ ಆದ್ರೆ ವಿಪಕ್ಷಗಳ ಆಕ್ರೋಶವಾದ್ರೆ ಸಮರ್ಥಿಸಿಕೊಳ್ಳೋ ಕೆಲಸ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದ ಕೂಡ ಆಗ್ತಿದೆ ಅಮೂಲ್ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿ ಸಿಎಂ ಹೇಳ್ತಿದ್ದಾರೆ ನಮ್ಮ ನಂದಿನಿ ನಂಬರ್ 1 ಬ್ರ್ಯಾಂಡ್ ಆಗಲಿದೆ ನಾವು ಬೇರೆ ರಾಜ್ಯದಲ್ಲಿ ನಂದಿನಿ ಮಾರಾಟ ಮಾಡ್ತಿಲ್ವಾ ಹಾಗಾದ್ರೆ ಗುಜರಾತ್ ಅಲ್ಲಿ ಮಾಡ್ತಾ ಇಲ್ವಾ ತಮಿಳುನಾಡಲ್ಲಿ ಮಾಡ್ತಿಲ್ವಾ ಆಂಧ್ರದಲ್ಲಿ ಮಾಡ್ತಿಲ್ವಾ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಿಂದಲೇ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಚಾರದಲ್ಲಿ ಬಹಳ ಸ್ಪಷ್ಟತೆ ಇದೆ ನಮಗೆ ನಂದಿನಿ ಇಸ್ ಎ ನ್ಯಾಷನಲ್ ಬ್ರ್ಯಾಂಡ್ ಕರ್ನಾಟಕ ಸೀಮಿತ ಅಲ್ಲ ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಂದಿನಿ ಬ್ರ್ಯಾಂಡ್ ಅನ್ನು ಮಾಡಿದೆವಿ ಹಾಲು ಉತ್ಪಾದನೆ ಹೆಚ್ಚಾಗುವಂತದ್ದು ಮತ್ತೆ ಅದಕ್ಕೆ ಪ್ರೋತ್ಸಾಹನ ಕೊಟ್ಟಿದ್ದು ನಾವು ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮೆಗಾ ಡೈರಿಗಳನ್ನು ನಮ್ಮ ಕಾಲದಲ್ಲಿ ಸ್ಥಾಪನೆ ಆಗ್ತಾ ಇದೆ ಪ್ರೊಡಕ್ಷನ್ ಕೆಪಾಸಿಟಿ ಹೆಚ್ಚಾಗ್ತಾ ಇದೆ ಪ್ರಾಡಕ್ಟ್ ಕೆಪಾಸಿಟಿ ಹೆಚ್ಚಾಗ್ತಾ ಇದೆ ಮಾರುಕಟ್ಟೆನೂ ಕೂಡ ಇದೆ ಆದ್ರಿಂದ ನಮ್ಮ ನಂದಿನಿ ಬ್ರ್ಯಾಂಡ್ ನಂಬರ್ 1 ಆಗ್ತದೆ ಸ್ವಲ್ಪ ದಿವಸದಲ್ಲಿ ಈ ಅಮೂಲ್ ಅನ್ನ ರಾಜಕೀಕರಣಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನ ಎಲ್ಲರೂ ರಾಜಕಾರಣ ನೋಡ್ತಾ ಇದ್ದಾರೆ ಮತ್ತು ನಾವು ಬೇರೆ ರಾಜ್ಯದಲ್ಲಿ ಹೋಗಿ ನಾವು ಕೂಡ ಮಾರಾಟ ಮಾಡ್ತಾ ಇದ್ದೇವೆ ಹೀಗಾಗಿ ಅಮೂಲ್ ಬಗ್ಗೆ ಬಯಾನ ಇರುವಂತ ಅವಶ್ಯಕತೆ ಇಲ್ಲ ನಮ್ಮ ನಂದಿನಿ ಬ್ರ್ಯಾಂಡ್ ಈಗಾಗಲೇ ಸ್ಥಾಪಿತವಾಗಿರುವಂತ ಬ್ರ್ಯಾಂಡ್ ಇದೆ ಮತ್ತು ಇನ್ನ ಹೆಚ್ಚಿನ ರೀತಿಯಲ್ಲಿ ಮಾರ್ಕೆಟ್ ಮಾಡೋದಕ್ಕೆ ಅಮೂಲ್ ಅನ್ನ ಯಾವ ರೀತಿ ಕಾಂಪಿಟೇಷನ್ ನಲ್ಲಿ ನಾವು ಅದನ್ನ ಹಿಮ್ಮೆಟ್ಸ್ ಯೂಸ್ಫುಲ್